ನಮ್ಮ ನಾಡಿ 90.4 ಎಫ್ಎಂ ನಲ್ಲಿ ಈಗ ನಮ್ಮ ಸಂಗೀತ ಶಾಲೆ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಡಲಿದ್ದಾರೆ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿ. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರುವ ನಾರಾಯಣ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಕ್ ಸೈನ್ಸ್ ನಲ್ಲಿ ಅನಸ್ಥೇಷಿಯಾ ಹಾಗೂ ಕ್ರಿಟಿಕಲ್ ಕೇರ್ ವಿಭಾಗದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ನಮಗಾಗಿ ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ನಮಸ್ಕಾರ. ನಮಸ್ಕಾರ. ಸಂಗೀತ ಶಾಲೆಗೆ ವೆಲ್ಕಮ್ ಫಾರ್ ಯು. ಹಾ, ಬನ್ನಿ, ಕೂತ್ಕೊಳ್ಳಿ. ಇವತ್ತು ತೋಡಿ ರಾಗದಲ್ಲಿ ಒಂದು ದೇವರ ನಾಮ ಇದೆ, ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳು. ಈ ದೇವರ ನಾಮವನ್ನು ನಾವು ಪಾಠ ಮಾಡೋಣ. ಇದು ಪುರಂದರದಾಸರು ರಚಿಸಿದ್ದಾರೆ. ಇದು ರೂಪಕ ತಾಳದಲ್ಲಿದೆ. ತೋಡಿ ರಾಗ ಬಗ್ಗೆ ನಿಮಗೇನು ಗೊತ್ತು ಹೇಳ್ತೀರಾ? ನನಗೆ ಕಾರ್ತಿಕೇಯ ಗಾಂಗೆಯ ಗೊತ್ತು. ಇಲ್ಲ, ತೋಡಿ ರಾಗ ಬಗ್ಗೆ. ತೋಡಿ ರಾಗ, ತೋಡಿ ರಾಗ ಎಷ್ಟನೇ ಮೇಳಕರ್ತ? ಅದು ಅದು ಎಂಟನೇ ಮೇಳಕರ್ತ. ಇದು ಕಟಪಯಾದಿ ಸಂಖ್ಯಕ್ಕೋಸ್ಕರ ಹನುಮ ಎಂಬ ಮೂರು ಅಕ್ಷರಗಳು ತೋಡಿ ರಾಗಕ್ಕೆ ಜತ ಮಾಡಿದ್ದಾರೆ. ಹನುಮತ್ತೋಡಿ ಅಂತ ರಾಗ ಬರುತ್ತೆ. ಕಟಪಯಾದಿ 72 ಮೇಳಕರ್ತ ಪದ್ಧತಿಯಲ್ಲಿ ಎಂಟನೇ ಮೇಳಕರ್ತ ಆಗುತ್ತೆ. ಇದು ಸಂಪೂರ್ಣ ರಾಗ, ಜನಕ ರಾಗ, ಬಹಳ ಪ್ರಚಾರವಾದ ರಾಗ. ಇದಕ್ಕೆ ತುಂಬ ಜನರಾಗಗಳು ಇವೆ. ಷಡ್ಜ ಪಂಚಮ ಬಿಟ್ಟು ಶುದ್ಧ ಋಷಭ, ಸಾಧಾರಣ ಗಾಂಧಾರ, ಶುದ್ಧ ಮಧ್ಯಮ, ಶುದ್ಧ ದೈವತ, ಕೈಸಿಕ ನಿಷಾದ ಬರುತ್ತೆ. ಗಾಂಧಾರ ನಿಷಾದ ಜೀವಸ್ವರಗಳು. ಷಡ್ಜ ಪಂಚಮ ವರ್ಜ್ಯ ಮಾಡಿ ಹಾಡಬಹುದು, ಅದು ತುಂಬ ರಾಗರಂಜಕವಾಗಿ ಇರುತ್ತೆ. ಆರೋಹಣ ಅವರೋಹಣ ಹಾಡಿ ನೋಡೋಣ ಫಸ್ಟ್. ಸರಿ ಗ ಮ ಪ ದ ನಿ ಸ. ಸರಿ ಗ ಮ ಪ ದ ನಿ ಸ. ಸರಿ ಗ ಮ ಪ ದ ನಿ ಸ. ಸ ನಿ ದ ಪ ಮ ಗ ರಿ ಸ. ಸ ನಿ ದ ಪ ಮ ಗ ರಿ ಸ. ಸ ನಿ ದ ಪ ಮ ಗ ರಿ ಸ. ಇದು ಗಮಕ ಇಲ್ಲದ ಸ್ವರಗಳು. ಇದು ಈ ರಾಗದಲ್ಲಿ ಗಾಂಧಾರ ನಿಷಾದಕ್ಕೆ ಗಮಕ ಹಾಕಿ ಹಾಡುವುದು ಚೆನ್ನಾಗಿರುತ್ತೆ. ಸ ರಿ ಗ ಮ ಪ ದ ನಿ ಸ. ಸ ನಿ ದ ಪ ಮ ಗ ರಿ ಸ. ಈ ಥರ ಹಾಡ್ಬೋದು. ಸ ರಿ ಗ ಮ ಪ ದ ನಿ ಸ. ಸ ನಿ ದ ಪ ಮ ಗ ರಿ ಸ. ಸ ರಿ ಗ ಮ. ಸ ರಿ ಗ ಮ ಪ ದ ನಿ ಸ. ಸ ನಿ ದ ಪ ಮ ಗ ರಿ ಸ. ಹೌದು, ಈ ರಾಗ ಮೂರ್ಛನಾಕಾರಕ ರಾಗ. ಈ ರಾಗದಲ್ಲಿ ಷಡ್ಜ ಪಂಚಮ ಬಿಟ್ಟು ಋಷಭ, ಗಾಂಧಾರ, ಮಧ್ಯಮ, ದೈವತ, ನಿಷಾದ ಷಡ್ಜ ಮಾಡಿಕೊಂಡು ಹಾಡಿದ್ದೆ. ನಮಗೆ ಬೇರೆ ರಾಗಗಳು ಬರುತ್ತೆ. ರೀ ಗ ಮ ದ ನಿ ರೀ ರಿ ನಿ ದ ಮ ಗ ರಿ ಹಾಡಿ ಪಂಚಮ ಷಡ್ಜ ವರ್ಜ ಮಾಡಿ ಹಾಡಬಹುದು. ರೀ ಗ ಮ ದ ನಿ ರೀ ರಿ ನಿ ದ ಮ ಗ ರಿ ರಿ ರಿ
ಗ ಮ ದ ನಿ ರಿ ರಿ ನಿ ದ ಮ ಗ ರಿ ರಿ ದ ರಿ ಗ ಮ ದ ರಿ ರಿ ನಿ ದ ಮ ಗ ರಿ ಈ ಐದು ಸ್ವರ ತಕೊಂಡು ಐದು ಸ್ವರಗಳು ತಗೊಂಡು ನಾವು ಗ್ರಹ ಭೇದ ಮಾಡಬಹುದು. ಋಷಭದಲ್ಲಿ ಮೋಹನ, ಗಾಂಧಾರದಲ್ಲಿ ಮಧ್ಯಮಾವತಿ, ಮಧ್ಯಮದಲ್ಲಿ ಹಿಂದೋಳ, ಧೈವತದಲ್ಲಿ ಶುದ್ಧ ಸಾವೇರಿ, ನಿಷಾದದಲ್ಲಿ ಶುದ್ಧ ಧನ್ಯಾಸಿ ಬರುತ್ತೆ. ಅದು ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡೋಣ. ಈಗ ಶುದ್ಧ ಸಾಹಿತ್ಯ ಬರೆದುಕೊಳ್ಳಿ, ನೀವು ರೆಕಾರ್ಡ್ ಮಾಡ್ಕೋಬಹುದು, ಇಲ್ಲ ರೆಕಾರ್ಡ್ ಇದು ಅವಕಾಶ ಇಲ್ಲ ಅಂದರೆ ಬರೆದುಕೊಳ್ಳಿ. ಪಲ್ಲವಿ: ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ. ಬರೆದುಕೊಳ್ಳಿ, ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ. ಸಾನುರಾಗದಿಂದ ಹರಿಯ, ಸಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತ್ತಿಹಳು. ಮೂರು ಚರಣಗಳಿವೆ. ಫಸ್ಟ್ ಚರಣ: ಕೋಟಿ ಕೋಟಿ ಭೃತ್ಯ ರಿಲಲು ಆಟಕಾಂಬರನ ಸೇವೆ. ಕೋಟಿ ಕೋಟಿ ಭೃತ್ಯ ರಿಲಲು ಆಟಕಾಂಬರನ ಸೇವೆ, ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿಹಳು. ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿ ಸುತಿ ಹಳು. ಇದು ಫಸ್ಟ್ ಚರಣ. ಸೆಕೆಂಡ್ ಚರಣ: ಛತ್ರಚಾಮರ ವ್ಯಜನ ಪರ್ಯಂಕ ಪಾತ್ರರೂಪದಲ್ಲಿ ನಿಂತು. ಬರೆದುಕೊಳ್ಳಿದ್ದೀರಾ? ಛತ್ರಚಾಮರ ವ್ಯಜನ ಪರ್ಯಂಕ ಪಾತ್ರರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಶ್ರೀರಂಜನೆ ಬರೆದುಕೊಳ್ಳಿದ್ದೀರಾ? ಲಾಸ್ಟ್ ಚರಣ: ಸರ್ವತ್ರದಿ ವ್ಯಾಪ್ತನಾದ ಸರ್ವದೋಷರಹಿತನಾದ, ಸರ್ವತ್ರದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವ ವಂದ್ಯ ನಾದ ಪುರಂದರ ವಿಠಲನ ಸೇವಿಸುವಳು. ಸರ್ವ ವಂದ್ಯನಾದ ಪುರಂದರ ವಿಠಲನ ಸೇವಿಸುವಳು. ಈಗ ಸ್ವರ ಹಾಡಿಬಿಟ್ಟು ಪಲ್ಲವಿ ನೋಡೋಣ. ಸರಿ. ಸಮದಲ್ಲಿ ಪ್ರಾರಂಭ ಆಗುತ್ತೆ ರೂಪಕತಾಳ. ಪ್ರತಿ ಆವರ್ತಿಗೆ ಆರು ಅಕ್ಷರಗಳು ಇವೆ. ಸರಿ ಗ ಮ ಪ ಪ ಪ ಮ ಗ ರಿ ಸ. ಸರಿ ಗ ಮ ಪ ಪ ಪ ಮ ಗ ರಿ ಸ. ಸರಿ ಸರಿ ಗ ಮ ಪ ಪ ಪ ಮ ಗ ರಿ ಸ. ಸದಬ ಮಗ ರಿ ಸ. ಸದಬ ಮಗ ರಿ ಸ. ಸದಬ ಮಗ ರಿ ಸ. ಸರಿ ಗ ಮ ಪ ಪ ಪ ಮಗ ರಿ ಸ. ಸದಬ ಮಗ ರಿ ಸ. ಸರಿ ಗ ಮ ಪ ಪ ಪ ಮ ಗ ರಿ ಸ. ಸ ದ ಮ ಗ ರಿ ಸ. ಸರಿ ಗ ಮ ಪ ಪ ಮ ಗ ರಿ ಸ. ಸ ದ ಮ ಗ ರಿ ಸ. ಏನು ಧನ್ಯಳು ಲಕುಮಿ, ಎಂಥ ಮಾನ್ಯಳು. ಲಕುಮಿ ಎಂತ ಮಾನ್ಯಳು. ಏನು ಧನ್ಯಳು ಲಕುಮಿ,
ಇನ್ನೊಂದು ಸಾರಿ ಇನ್ನೊಂದು ಸತಿ ಹಾಡೋಣ. ಏನು ಧನ್ಯಳು ಲಕುಬಿ ಎಂಥ ಮಾನ್ಯಳು, ಏನು ಧನ್ಯಳು ಲಗುಬಿ ಎಂಥ ಮಾನ್ಯಳು, ಹೌದು. ಸೆಕೆಂಡ್ ಸಂಗತಿ, ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು, ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು, ಏನು ಧನ್ಯಳು ಲಕುಮಿ. ಹೌದು. ಇನ್ನೊಂದು ಸತಿ, ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು, ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು, ಏನು ಧನ್ಯಳುಮಿ ಎಂಥ ಮಾನ್ಯಳು. ಮೂರನೇ ಸಂಗತಿ, ಸರಿ ಗ ಮ ಪದ ನಿಧವ ಮಗರಿ ಸದವ ಮ ಪ ಮಗರಿ ಸ, ಸರಿ ಗ ಮ ಪ ನಿಧವ ಮಗರಿ ಸದವ ಮಗರಿ ಸ, ಸದವ ಮ ಪ ಮಗರಿ ಸ, ಸದವ ಮ ಪ ಮಗರಿ ಸ, ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು, ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು, ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು, ಏನು ಧನ್ಯಳು ಲಕುಮಿ, ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು, ಹೌದು. ಸರಿ ಗ ಮ ಪ ನಿಧ ದ ನಿ ಸ ಸ, ಸರಿ ಗ ಮ ಪ ನಿಧ ದ ನಿ ಸ ಸ, ಸರಿ ಗ ಮ ಪ ನಿಧ ದ ನಿ ಸ ಸ, ಸ ಸ ಸ ನಿ ದ ದ ದ ನಿ ದ ಬ ಮ ಮ ಗ ರಿ ಸ, ಸನಿ ದ ದನಿ ದ ಬ ಮ ಮ ಗ ರಿ ಸ, ಗ ಮ ಗ ರಿ ಸ, ಗ ಮ ಗ ರಿ ಸ ಔರ್ ಮ ಗ ರಿ ಸ, ಸನಿ ದ ದನಿ ದ ಬ ಮ ಮ ಗ ರಿ ಸ, ಇಫ್ ಮಗರಿ ಸ ಇಸ್ ಡಿಫಿಕಲ್ಟ್ ಈ ತರ ಹಾಡ್ಬೋದು, ಸ ಸ ಸ ನಿ ದ ದ ದ ನಿ ದ ಬ ಮ ಗ ಮ ಗ ರಿ ಸ, ಇಫ್ ಯು ಫೈಂಡ್ ಯಾ ಪ್ಲೀಸ್ ಹಾಡಿ ಹಾಡಿ. ಹೌದು. ಸನು ರಾಗದಿಂದ ಹರಿಯ, ಸನೂರ ಗದಿಂದ ಹರಿಯ, ತಾನೇ ಸೇವೆ ಮಾಡುತ್ತಿಹಳು
ತಾನೇ ಸೇವೆ ಮಾಡುತ್ತಿಯಳು ಎರಡನೇ ಸಂಗತಿ ಸನುರಾಗದಿಂದ ಹರಿಯ ಸನುರಾಗದಿಂದ ಹರಿಯ ತಾನೇ ಸೇವೆ ಸರಿ ಗರಿ ಸನಿ ದನಿ ನಿಧಮ ಸರಿ ಗರಿ ಸನಿ ದನಿ ದಮ ಗಮದ ನಿರಿ ನಿಧಮ ಗಮ ಗರಿ ಸನಿ ಗಮದ ನಿರಿ ನಿಧಮ ಗಮ ಗರಿ ಸನಿ ಸರಿ ಗರಿ ಸನಿ ದನಿ ನಿಧಮ ಗಮದ ನಿರಿ ನಿಧಮ ಗಮ ಗರಿ ಸನಿ ಸರಿ ಗರಿ ಸನಿ ದನಿ ದಮ ಗಮದ ನಿರಿ ನಿಧಮ ಗಮ ಗರಿ ಸನಿ ಶ್ರೀರಂಜನಿ ಹಾಡಿ ತಾನೇ ಸೇವೆ ಮಾಡುತ್ತಿಗಳು ತಾನೇ ಸೇವೆ ಮಾಡುತ್ತಿಗಳು 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 ಗಮದ ನಿರಿ ನಿಧಮ ಗಮ ಗರಿ ಸನಿ ಹೌದು ಆ ಥರ ಹಾಡ್ಬೋದು ತಾನೇ ಸೇವೆ ಮಾಡುತ್ತಿಗಳು ಹಾಡು ಗಮ ಗರಿ ಸನಿ ಆ ಥರ ಹಾಡ್ಬೋದು ತಾನೇ ಸೇವೆ ಮಾಡುತ್ತಿಗಳು ಮಾಡುತ್ತಿಗಳು ಹೌದು ಇಷ್ಟು ಸಾಕು ಇವತ್ತು ನೀವು ಪ್ರಾಕ್ಟೀಸ್ ಮಾಡಿ ಬನ್ನಿ ಮೂರು ಚರಣಗಳಿವೆ ಅವಿ ಒಂದೊಂದು ನೋಡಬೇಕಾಗುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಚರಣ ನೋಡೋಣ ಸರಿ ಸರ್ ಧನ್ಯವಾದಗಳು ಧನ್ಯವಾದಗಳು ಇಷ್ಟು ಹೊತ್ತು ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ಕೇಳಿದ್ರಿ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿಯವರು ನಮಗಾಗಿ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಟ್ರು ಧನ್ಯವಾದಗಳು